ಕಾರ್ಯಕರ್ತರಿಂದ ಹಿಡಿದು ಲೀಡರ್ಸ್ ಎಲ್ಲರೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರ ಗೆಲುವಿಗೆ ಪೂರ್ತಿ ಸಹಕಾರ ಮತ್ತು ನಮ್ಮ ಫುಲ್ ಎಫರ್ಟ್ ಪೂರ್ತಿ ನಮ್ಮ ಎಫರ್ಟ್ ಏನಿದೆ ಅಷ್ಟು ಎಫರ್ಟನ್ನು ಹಾಕಿ ಗೆದ್ದೇ ಗೆಲ್ಲಬೇಕು ಆ ರೀತಿಯಾದಂಥ ಒಂದು ಹೋರಾಟವನ್ನು ನಾವು ಮಾಡೋಕ್ಕೋಸ್ಕರ ನಾವು ಬಂದಿರೋವಂಥದ್ದು. ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ ಅಭ್ಯರ್ಥಿ ಅಲ್ಲ, ಎನ್ ಡಿ ಎ ಅಭ್ಯರ್ಥಿ. ನರೇಂದ್ರ ಮೋದಿಯವರ ಆಶೀರ್ವಾದನೂ ಇದೆ, ದೇವೇಗೌಡರ ಆಶೀರ್ವಾದನೂ ಇದೆ. ಅದೇ ರೀತಿ ಬಿ ಜೆ ಪಿಯ ಕಾರ್ಯಕರ್ತರು ಕೂಡ ಇದ್ದಾರೆ, ಬಿ ಜೆ ಪಿದೇ ಆದಂಥ ವೋಟ್ ಇದೆ. ಕಳೆದ 30-40 ವರ್ಷದಿಂದನೂ ಕೂಡ ಹಿಂದೆ ರಾಮಚಂದ್ರಗೌಡರು ನಿಂತಿದ್ದಾಗ, ಎಂ ಶ್ರೀನಿವಾಸ್ ಅವರೆಲ್ಲ ನಿಂತಿದ್ದಾಗ ಚನ್ನಪಟ್ಟಣದಲ್ಲೆಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಲೀಡ್ ಬಂದಿದೆ. ಚನ್ನಪಟ್ಟಣ, ರಾಮನಗರ, ಮಾಗಡಿ ಎಲ್ಲ ಲೀಡ್ ಬಂದಿದೆ, ಒಂದಲ್ಲ 4-5 ಸರಿ ಲೀಡ್ ಬಂದಿದ್ದಾನೆ. 100-100 ಜನ ಕಾರ್ಯಕರ್ತರು ಸಭೆ ಮಾಡಿ ಒಮ್ಮತವಾಗಿ ಅವರು ನಿಖಿಲ್ ಕುಮಾರಸ್ವಾಮಿಯವರನ್ನು ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಯೋಗೇಶ್ವರನ ಆಯ್ಕೆ ಮಾಡಿರೋವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಲೀಡರ್ಸ್ ಮಾತ್ರ ಮಾಡಿದ್ದಾರೆ. ಈಗ ಕಾರ್ಯಕರ್ತರೆಲ್ಲ ರೆಬಲ್ ಆಗಿದ್ದಾರೆ, ಈಗ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ರೆಬಲ್ ಆಗಿದ್ದಾರೆ. ನೆನ್ನೆನೂ ಕೂಡ ಡಿ ಕೆ ಶಿವಕುಮಾರ್ ಅವರು, ಏ ಯಾವುದೇ ರೆಬಲ್ ಇದ್ರು ನಾನು ನೋಡ್ಕೊಳ್ತೀನಿ, ಯಾರು ಮಾತಾಡಬಾರ್ದು, ಯಾರು ಉಸಿರು ಬಿಡಬಾರ್ದು ಅಂತ ಎಲ್ಲ ಹೇಳಿದ್ದಾರೆ. ಅದರಿಂದ ಕಾಂಗ್ರೆಸ್ನ ಒಂದು ಟೀಮು ಕೂಡ ನಮ್ಮ ಸಪೋರ್ಟ್ ಮಾಡ್ತದೆ. ಮತ್ತು ಕರ್ನಾಟಕದಲ್ಲಿ ಇರೋ ವಾತಾವರಣ, ವಾಲ್ಮೀಕಿ ನಿಗಮದಲ್ಲಿ ಎಸ್ ಸಿ ಎಸ್ ಟಿ ದುಡ್ಡನ್ನು ನುಂಗಿ, 187 ಕೋಟಿ ನೀರನ್ನು ಹಣವನ್ನು ನುಂಗಿ ನೀರು ಕುಡಿದಿದ್ದಾರೆ.